ವೆಲ್ಕಮ್ ಟು ಸಕ್ಕಸಂತೋ ಚಾನಲ್. ನಾನಿವತ್ತು ಅರಣ್ಯ ಇಲಾಖೆಯ ಜಾಬ್ಗಳ ಬಗ್ಗೆ ಮಾಹಿತಿ ಕೊಡಲು ಬಂದಿದ್ದೇನೆ. ಫಾರೆಸ್ಟ್ ಗಾರ್ಡ್, ಕಂಪ್ಯೂಟರ್ ಕ್ಲರ್ಕ್ ಹಾಗೂ ಕಾರ್ಪೆಂಟರ್ ಜಾಬ್ಗಳು ಇದಾಗಿದ್ದಾವೆ. ಯಾರ್ಯಾರು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು, ಮೇಲ್ ಅಥವಾ ಫಿಮೇಲ್ ಕ್ಯಾಂಡಿಡೇಟ್ಸ್ ಇಬ್ರು ಅಪ್ಲೈ ಮಾಡ್ಬೋದು, ಅಥವಾ ಯಾರಿಗೆ ಇದು ಪರ್ಮನೆಂಟ್ ಜಾಬ್ ಅಥವಾ ಕಾಂಟ್ರಾಕ್ಚುಲ, ಅರ್ಜಿನ ಹೇಗೆ ಸಲ್ಲಿಸೋದು, ಅರ್ಜಿಯ ಫೀಸ್ ಎಷ್ಟು ಹಾಗೂ ನಾನು ಅರ್ಜಿನ ಎಲ್ಲಿ ಸಲ್ಲಿಸೋದು, ಯಾರ್ಯಾರು ಈ ಜಾಬ್ಗಳಿಗೆ ಅಪ್ಲೈ ಮಾಡ್ಬೋದು, ಏನು ವಿದ್ಯಾರ್ಹತೆ ಬೇಕು, ಎಲ್ಲ ಮಾಹಿತಿ ನಾನು ವಿಡಿಯೋಲಿ ಕೊಡ್ತಾ ಇದ್ದೀನಿ. ವಿಡಿಯೋನ ಸಂಪೂರ್ಣವಾಗಿ ನೀವು ನೋಡೋದ್ರಿಂದ ನಿಮಗೆ ಸಂಕ್ಷಿಪ್ತವಾದ ಕರೆಕ್ಟ್ ಆಗಿರೋ ಮಾಹಿತಿ ಸಿಗುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಾನು ಆವಾಗಲೇ ಹೇಳ್ದಂಗೆ ಇದು ಅರಣ್ಯ ಇಲಾಖೆ ಜಾಬ್ ಆಗಿರುತ್ತೆ. ಫಾರೆಸ್ಟ್ ಗಾರ್ಡ್, ಕಂಪ್ಯೂಟರ್ ಕ್ಲರ್ಕ್ ಹಾಗೂ ಕಾರ್ಪೆಂಟರ್ ಜಾಬ್ಗಳು ಇವು ಅಂತ ಹೇಳ್ಬೋದು. 10ನೇ ಕ್ಲಾಸ್ ಪಾಸ್ ಆಗಿರೋ ಯಾರು ಬೇಕಾದ್ರೂ ಈ ಜಾಬ್ನ ಪಡಿಬಹುದು. 10ನೇ ಕ್ಲಾಸು, 12ನೇ ಕ್ಲಾಸು ಅಥವಾ ಏನು PUC ಅಥವಾ ತತ್ಸಮ ಪಾಸ್ ಆಗಿರೋರು ಕೂಡ ಅಪ್ಲೈ ಮಾಡಬಹುದು. 10ನೇ ಕ್ಲಾಸ್ ಅವ್ರಿಗೆ ಸಪರೇಟ್ ಅರಣ್ಯ ರಕ್ಷಕ ಮತ್ತೆ ಕಂಪ್ಯೂಟರ್ ಕ್ಲರ್ಕ್ ಜಾಬ್ಗಳಿದಾವೆ. 12ನೇ ಕ್ಲಾಸು ಅಥವಾ PUC ಪಾಸ್ ಆಗಿರೋರಿಗೆ ಫಾರೆಸ್ಟ್ ಗಾರ್ಡ್ ಕೆಲಸಕ್ಕೆ ಕೂಡ ಅಪ್ಲೈನ ಮಾಡಬಹುದು. ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯ ಜಾಬ್ಗಳಿದು ಅಂತ ಹೇಳ್ಬೋದು. ಪರ್ಮನೆಂಟ್ ಜಾಬ್ಗಳು, ಯಾವುದೇ ರೀತಿ ಕಾಂಟ್ರಾಕ್ಟ್ ಜಾಬ್ ಇದಾಗಿರಲ್ಲ. ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್, ಗಂಡಸರು ಹಾಗೂ ಹೆಂಗಸರು ಇಬ್ರು ಕೂಡ ಈ ಜಾಬ್ಗಳಿಗೆ ಅಪ್ಲೈ ಮಾಡಬಹುದು. ಆನ್ಲೈನ್ನಲ್ಲಿ ಅರ್ಜಿನ ಕರೆದಿದ್ದಾರೆ. ಅಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ. ಅಫೀಷಿಯಲ್ ವೆಬ್ಸೈಟ್ ಡೀಟೇಲ್ಸ್ ಬಂದ್ಬಿಟ್ಟು ನೋಟ್ ಮಾಡ್ಕೊಳ್ಳಿ, RIBHOI.gov.in. ಇನ್ನೊಂದ್ಸಲ ಹೇಳ್ತೀನಿ ಸ್ನೇಹಿತರೆ, RIBHOI.gov.in. ಇಲ್ಲಿ ಹೋಗಿ ನೀವು ಜಾಬ್ಗೆ ಅಪ್ಲೈ ಮಾಡ್ಬೋದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/11/2024. SSLC ಪಾಸ್ ಆಗಿದ್ರೆ ಕೇವಲ SSLC ಪಾಸ್ ಆಗಿರೋದು ಮಾತ್ರ ಸಾಲಲ್ಲ, ಹಾಗೂ ಕಂಪ್ಯೂಟರ್ ನಾಲೆಡ್ಜ್ ಕೂಡ ಬೇಕು. ಇವತ್ತಿನ ಕಾಲಕ್ಕೆ ಕಂಪ್ಯೂಟರ್ ನಾಲೆಡ್ಜ್ ಒಳಗೊಂಡಿರೋ ಜಾಬ್ಗಳೇ ಜಾಸ್ತಿ ಆಗಿದ್ದಾವೆ. ಈ ಕೆಲಸಕ್ಕೂ ಕೂಡ 10ನೇ ಕ್ಲಾಸ್ ಓದಿರೋರು ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು, ಹಾಗೂ PUC ಓದಿರೋ ಕೂಡ ಅಪ್ಲೈ ಮಾಡ್ಬೋದು. ಫಾರೆಸ್ಟ್ ಗಾರ್ಡ್ ಕೆಲಸಕ್ಕೆ ನೀವು ಅಪ್ಲೈ ಮಾಡ್ತೀರಾ ಅಂದ್ರೆ 12ನೇ ಕ್ಲಾಸ್ ಅಥವಾ PUC ಪಾಸ್ ಆಗಿರ್ಬೇಕು. ಕಾರ್ಪೆಂಟರ್ ಜಾಬ್ಗಳಿಗೆ ಅಪ್ಲೈ ಮಾಡೋ ಅಥವಾ ಬಡಗಿ ಜಾಬ್ಗೆ 8ನೇ ಕ್ಲಾಸ್ ಓದಿದ್ರೆ ಸಾಕು. ಅರಣ್ಯ ರಕ್ಷಕ ಅಥವಾ ಏನು ಕಂಪ್ಯೂಟರ್ ಕ್ಲರ್ಕ್ ಬರುತ್ತಲ್ಲ, ಆ ಕೆಲಸಕ್ಕೆ 10ನೇ ಕ್ಲಾಸ್ ಓದಿದ್ರೆ ಸಾಕು. ಏಜ್ ಬಂದ್ಬಿಟ್ಟು 18ರಿಂದ 32 ವರ್ಷದ ವಯೋಮಿತಿ ಒಳಗಿರೋ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. OBC ಅವ್ರಿಗಾದ್ರೆ 5 ವರ್ಷದ ವಿಶ್ರಾಂತಿ ಇರುತ್ತೆ. PW ಕ್ಯಾಟಗರಿಲಿ SC ST ಅವರಾಗಿದ್ರೆ 15 ವರ್ಷದ ನಿಮ್ಗೆ ವಿಶ್ರಾಂತಿ ಸಿಗುತ್ತೆ, ಹಾಗೂ PWD ಕ್ಯಾಂಡಿಡೇಟ್ಸ್ಗೆ 10 ವರ್ಷದ ವಿಶ್ರಾಂತಿ ಸಿಗುತ್ತೆ. 30,000ರಿಂದ ತುಂಬಾ ಒಳ್ಳೆ ಸ್ಯಾಲ್ರಿ ಕೊಡ್ತಾ ಇದ್ರೆ 30,000ರಿಂದ 60,000ವರೆಗೂ ನೀವು ಸ್ಯಾಲ್ರಿ ಕೊಡ್ತಾರೆ. ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ವೆಬ್ಸೈಟ್ ಡೀಟೇಲ್ಸ್ ಬಂದ್ಬಿಟ್ಟು RIBHOI.gov.in. ಇದು ಗವರ್ಮೆಂಟ್ ವೆಬ್ಸೈಟ್, ಯಾವುದೇ ಹೆದರಿಕೆ ಇಲ್ದಂಗೆ ನೀವು ಹೋಗಿ ಸರ್ಚ್ ಮಾಡಿದ್ರೆ ಇಂಟರ್ನೆಟ್ ಗೂಗಲ್ ಅಲ್ಲಿ ಓಪನ್ ಮಾಡ್ಬಿಟ್ಟು ವೆಬ್ಸೈಟ್ ಲಿಂಕ್ ನ ಹೊಡೆದ್ರೆ ನಿಮ್ಗೆ ಓಪನ್ ಆಗ್ಬಿಡುತ್ತೆ, ಅಲ್ಲಿ ಅರ್ಜಿನ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಕ್ಕೆ ಕೊನೆ ದಿನಾಂಕ ನಾವು ಆಗ್ಲೇ ಹೇಳ್ದಂಗೆ 30/11/2024. ಅರ್ಜಿ ಸಲ್ಲಿಸಲು ಫೀಸ್ ಬಂದ್ಬಿಟ್ಟು 100 ರೂಪಾಯಿನ ಇಟ್ಟಿದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೂ. 100 ರೂಪಾಯಿ OBC ಹಾಗೂ ಜನರಲ್ ವಿದ್ಯಾರ್ಥಿಗಳಿಗೆ, SC ST ವಿದ್ಯಾರ್ಥಿಗಳಾಗಿದ್ರೆ ಅಭ್ಯರ್ಥಿಗಳಾಗಿದ್ರೆ 50 ರೂಪಾಯಿ ಅಷ್ಟು ಶುಲ್ಕ ಇಟ್ಟಿದ್ದಾರೆ. ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ ಆಧಾರ್ ಕಾರ್ಡು, ಫೋಟೋ ನಿಮ್ಗೆ ಬೇಕಾಗುತ್ತೆ, ಒಂದು ಪಾಸ್ಪೋರ್ಟ್ ಸೈಜ್ ಅಥವಾ ಒಂದು ಫೋಟೋ ಬೇಕಾಗುತ್ತೆ, ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ 10ನೇ ಕ್ಲಾಸಿನ ಮಾರ್ಕ್ಸ್ ಕಾರ್ಡ್, ಅದು ಕಂಪ್ಯೂಟರ್ ನಾಲೆಡ್ಜ್ ಇದ್ರೆ ಅದೊಂದು ಸರ್ಟಿಫಿಕೇಟ್ನ ನೀವು ಮಾಡ್ಕೊಂಡಿದ್ರೆ, ಹತ್ರದ ನಿಮ್ಮ ಕಂಪ್ಯೂಟರ್ ಅಕ್ಕಪಕ್ಕ ನಿಮ್ಮ ಏರಿಯಾದಲ್ಲಿರೋ ಕಂಪ್ಯೂಟರ್ಗೆಲ್ಲ ನಾಲೆಡ್ಜ್ ಪಡೆದ್ರೆ ಅದ್ರದ್ದೊಂದು ಮಾಸ್ ಸರ್ಟಿಫಿಕೇಟ್ನ ಅಟ್ಯಾಚ್ ಮಾಡೋದು ಕೂಡ ಉತ್ತಮ. ಹಾಗೂ ಕ್ಯಾಶ್ ಸರ್ಟಿಫಿಕೇಟ್ ಬೇಕು ಕೂಡ, ಯಾಕೆಂದ್ರೆ ಅವರ ಕ್ಯಾಟಗರಿಗೆ ಅದೇ ಜಾಬ್ ಆದ್ರಿಂದ. ಇದು ಅರಣ್ಯ ಇಲಾಖೆಯ ಜಾಬ್ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ ಆಗಿತ್ತು. ಇದೇ ತರ ಹೊಸ ಹೊಸ ಜಾಬ್ಗಳ ಬಗ್ಗೆ ನಿಮಗೆ ಅಪ್ಡೇಟ್ ಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಅಂತ. ಇದೇ ತರ ಹೊಸ ಹೊಸ ಜಾಬ್ಗಳ ಮಾಹಿತಿ ನಿಮಗೆ ಫಸ್ಟ್ ಫೋನಲ್ಲಿ ಬರುತ್ತೆ, ನೀವೇ ಹೋಗಿ ಫಸ್ಟ್ ಅಪ್ಲೈ ಮಾಡ್ಬೋದು. ನಿಮಗೆ ಜಾಬ್ ಸಿಗೋ ಕೂಡ ಈಸಿಯಾಗಿ ಸಿಗುತ್ತೆ. ನಿಮ್ಮ ಜೊತೆಗೆ ನಿಮ್ಮ ಸ್ನೇಹಿತರಿರ್ಬೋದು, ನಿಮಗೆ ಪರಿಚಯಸ್ಥರಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಯಾರೋ ಇರ್ಬೋದು, ನಿಮಗೆ ಗೊತ್ತಿರೋರಾದ್ರೂ ಕೆಲಸವನ್ನ ಹುಡುಕ್ತಾ ಇದ್ರೆ ಗೌರ್ಮೆಂಟ್ ಕೆಲಸ ಇದಾಗಿರೋದ್ರಿಂದ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅವ್ರಿಗೊಂದು ಮಾಹಿತಿಯಾಗಿ ಈ ವಿಡಿಯೋ ಸಿಗ್ಲಿ ಅಂತ.